ನಿನ್ನ ಸೌಂದರ್ಯದ ರಹಸ್ಯವೇನು? ನಾನು ಲಕ್ಸ್ ಟಾಯ್ಲೆಟ್ ಸೋಪನ್ನೇ ಉಪಯೋಗಿಸುವುದು. ಏನು ಇವತ್ತು ರಾಯರು ಆಫೀಸಿಂದ ಬರ್ತಾನೆ, ಒಳ್ಳೆ ಮೂಡ್ ನಲ್ಲಿ ಬಂದ್ಬಿಟ್ಟಿದ್ದೀರಾ? ಇವತ್ತು ನಿನಗೋಸ್ಕರ ಒಂದ್ ತಂದಿದ್ದೀನಿ, ಏನು ಅಂತ ಹೇಳಿ ನೋಡೋಣ. ಏನಿರ್ಬಹುದು? ಸ್ಕೂಟರ್. ಸ್ಕೂಟರ? ಲೇ, ನಾವು ಮಿಡಲ್ ಕ್ಲಾಸು, ಸ್ವಲ್ಪ ಯೋಚನೆ ಮಾಡಿ ಹೇಳೆ. ವಿಡಿಯೋ? ವಿಡಿಯೋನ? ಇಲ್ಲಿ ರೇಡಿಯೋಗೆ ತದಿಗಿಣತು, ಇನ್ ವಿಡಿಯೋ. ಸರಿಯಾಗಿ ಯೋಚನೆ ಮಾಡಿ ಹೇಳೆ. ಕರೆಕ್ಟ್. ನನಗೊಂದು ಚಿನ್ನದ ಸರ. ಅಬ್ಬಾ, ನೀನ್ ತುಂಬಾ ಹೈ ಲೆವೆಲ್ ನಲ್ಲಿ ಇದೆಯಾ ಕಣೆ. ನಾನೇ ಹೇಳ್ಬಿಡ್ತೀನಿ. ಟಾಂಗ್ ಟಡಾ, ನಿನಗೊಂದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ ಗೋಸ್ಕರನಾ ನನ್ನ ಅಪ್ಪಿ ಮುದ್ದಾಡಿ ಮಂಚಕ್ ತಳ್ಳಿ ಸಸ್ಪೆನ್ಸ್ ಇಟ್ ಹೇಳಿದ್ದು ಅಲ್ವೇ? ಈ ರೀತಿ ಪ್ರತಿಯೊಬ್ಬ ಗಂಡ್ಸುನು ರೇಡಿಯೋ ವಿಡಿಯೋ ತಂದ್ಕೊಟ್ರೇನೆ ತನ್ನ ಹೆಂಡತಿನ ಅಪ್ಪಿ ಮುದ್ದಾಡಕ್ ಸಾಧ್ಯ ಅನ್ನೋದಾದ್ರೆ 199 ಜನ ಸನ್ಯಾಸಿಗಳಾಗೆ ಇದ್ ಬಿಡ್ತಾರೆ, ಮದುವೆನೆ ಮಾಡ್ಕೊಳ್ಳೋದಿಲ್ಲ. ಇರೋದನ್ ನೋಡಿ ತೃಪ್ತಿ ಸಂತೋಷ ಪಟ್ಕೊಳ್ಳಮ್ಮ. ಸಾಕ್ ನಿಲ್ಸಿ ನಿಮ್ ವೇದಾಂತನಾ. ನಿಮ್ ಅಕ್ಕ ಹೇಳಿದ್ ಮಾತ್ರಕ್ಕೆ ಕಣ್ಕಂಡಲ್ಲೆಲ್ಲ ರುಜು ಹಾಕ್ತಿರಲ್ಲ, ಅದ್ ಯಾಕೆ ಏನು ಅಂತ ಕೇಳು ಅಂತ ಹೇಳಿದೀನಿ. ಕೇಳಿದಿರಾ ನೀವು? ನಿಮ್ ಮಂಕ ಬುದ್ಧಿಗೆ ಅದೆಲ್ಲ ಎಲ್ಲಿ ಹೊಳೆಯತ್ತೆ? ನೋಡೆ ನೋಡೆ ನೋಡೆ, ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಗೇನು ಹುಚ್ಚಿ ಸಿಡ್ದಿದ್ಯಾ? ನಿನ್ನನ್ನು ಹರಿಯಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಹಂಚ್ ಹೋಲಿದ್ರೆ ಮೂರ್ ಖರ್ಚಿಫ್ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಜೆಂಟಲ್ಮನ್. ಮಿಸ್ಟರ್ ಕೃಷ್ಣನ್ ಬಗ್ಗೆ ನೀವು ಶೇಖರಿಸ್ಕೊಟ್ಟಿರೋ ವಿವರಗಳಿಗೆ ಧನ್ಯವಾದಗಳು. ಒಂದ್ ರೀತಿಲಿ ನೋಡಿದ್ರೆ ಕೃಷ್ಣ ಬಡವ್ರ ಮನೇಲಿ ಹುಟ್ಟಿರೋ ಬುದ್ಧಿವಂತ ಲಕ್ಷ್ಯವಾದಿ. ಯಾಕ್ ಸರ್ ಹಾಗೆ ಹೇಳ್ತೀರಾ? ನಮಗ್ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಅವನೊಬ್ಬ ಅಪ್ಪ ಪೋಲಿ. ಪೋಲಿ ಅಂತಂದ್ರೆ ನಿಮಗೇನ್ ಗೊತ್ತು ಮಿಸ್ಟರ್ ಸೂರಿ? ನನಗ್ ಗೊತ್ತು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಭಯಂಕರ ಪೋಲಿ ಆಗಿದ್ದನು. ಓಪನ್ ಕ್ಲಾಸ್ ರೂಮ್ ನಲ್ಲಿ ವಿಸ್ಕಿಗೆ ಸೋಡಾ ಬೆರೆಸಿ ಮಾವಿನಕಾಯಿ ಉಪ್ಪಿನಕಾಯಿ ನಾವು ನೆಂಚ್ಕೋತ ಪ್ರೊಫೆಸರ್ ಎದುರಿಗೆ ಕುಡಿತಿದ್ದೋನ್ ನಾನು. ನನ್ನಂಥವನ್ನೇ ಒಂದು ಹೆಣ್ಣು ಬದಲಾಯಿಸ್ಬಿಟ್ಲು. ಬಾಳೋದು ಹೆಣ್ಣಿಂದ, ಮನುಜ ಅಳಿಯೋದು ಹೆಣ್ಣಿಂದ, ಈ ತತ್ವನ ಭದ್ರವಾಗಿ ನಂಬಿರೋನ್ ನಾನು. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಆ ಕೃಷ್ಣನ್ ಜೀವನನ ನನ್ನ ಮಗಳು ರಾಧೆ ಕೈ ಕೊಟ್ಬಿಡ್ತೀನಿ. ಇನ್ಮೇಲೆ ಅವನು ಬಾಳೋದು ಅಳಿಯೋದು ರಾಧೆ ಕೈಲಿರುತ್ತೆ. ಸರ್, ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀರಾ? ಈ ಸಕ್ಕರೆ ಪಟ್ಟಣದ ಶಿವಪ್ಪ ಇಟ್ಟ ಗುರಿ ಯಾವತ್ತೂ ತಪ್ಪೋದಿಲ್ಲ. ನನ್ನವರೆಗೂ ಹೇಳೋದಾದ್ರೆ ಆ ಕೃಷ್ಣನೇ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.